ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಲಕ್ಷ್ಮಿ ಶ್ರೀನಿವಾಸ್. ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನವೆಂಬರ್ನಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ ಎಂದು ವಾಚ ಚನ್ನೇಗೌಡ ಅವರು ಮನವಿ ಮಾಡಿದ್ದಾರೆ. ಕಳೆದ 4 ದಶಕಗಳಿಂದ ನಾಡು ನುಡಿಯ ಹಿತಕ್ಕಾಗಿ ನಾಡಿನೆಲ್ಲೆಡೆ ನಡೆಯುವ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಾ ಬಂದಿದ್ದೇನೆ. ಈ ಅವಧಿಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಆಡಳಿತ ವರ್ಗದ ಮನವೊಲಿಸಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 2008 ರಲ್ಲೇ 1.5 ಕೋಟಿಗಳ ದತ್ತಿ ಸ್ಥಾಪಿಸಿ 7 ಲಕ್ಷದ 1 ರೂ ಮೊತ್ತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೃಪತುಂಗ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರತಿ ವರ್ಷ ನಾಡಿನ ಹಿರಿಯ ಸಾಹಿತಿಯೊಬ್ಬರಿಗೆ ನೀಡುವಂತೆ ಮಾಡಿರುವೆ. ಕನ್ನಡ ಮಾಧ್ಯಮ ಶಾಲೆಗಳು ಉಳಿವಿಗಾಗಿ ಸರ್ಕಾರಿ ಶಾಲೆ ಸಬಲೀಕರಣ ಸಮಿತಿಯ ವರದಿಯನ್ನು ಅನುಷ್ಠಾನವಾಗುವಂತೆ ನೋಡಿಕೊಳ್ಳುವುದು, ಈ ಎಲ್ಲಾ ಅನುಭವಗಳನ್ನು ಬಳಸಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ನ ಸರ್ವ ಸದಸ್ಯರುಗಳ ಸಹಕಾರ ಹಾಗೂ ಮಾರ್ಗದರ್ಶನದೊಂದಿಗೆ ಇನ್ನಷ್ಟು ವ್ಯಾಪಕ ನೆಲೆಯಲ್ಲಿ ಕನ್ನಡ ಕಾಯಕ ಮಾಡುವ ಆಶಯ ಹೊಂದಿದ್ದೇನೆ ಎಂದು ವಾಚ ಚನ್ನೇಗೌಡ ಅವರು ತಿಳಿಸಿದ್ದಾರೆ. ನವೆಂಬರ್ 21ನೇ ತಾರೀಕು ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಕಳೆದ 4 ದಶಕಗಳ ಕಾಲ ನಾಡನುಡಿಯ ಹಿತಕ್ಕಾಗಿ ನಡೆದಂತಹ ಎಲ್ಲ ಚಳುವಳಿಗಳಲ್ಲಿ ಭಾಗವಹಿಸಿ ನನ್ನದೇ ಆದಂತಹ ಸೇವೆಯನ್ನು ಈ ನಾಡಿಗೆ ಸಮರ್ಪಣೆ ಮಾಡಿದ್ದೇನೆ. ದಯಮಾಡಿ ಆಶೀರ್ವಾದ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನು ಎಳೆಯಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ನನ್ನ ಗೆಲುವಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ. ವಾಲ್ಮೀಕಿ ಪುತ್ಥಳಿ ನಿರ್ಮಾಣದ ಕಾಮಗಾರಿಗೆ ಚಾಲನೆ ನೀಡುವ ವಿಚಾರದಲ್ಲಿ ಅಧಿಕಾರಿಗಳು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನಡುವೆ ವಾಗ್ವಾದ ನಡೆದಿರುವ ಘಟನೆ ಕೋಲಾರ ನಗರದ ಜೂನಿಯರ್ ಕಾಲೇಜ್ ಬಳಿ ನಡೆದಿದೆ. ಜಿಲ್ಲಾಡಳಿತ ವತಿಯಿಂದ ನಗರದ ಜೂನಿಯರ್ ಕಾಲೇಜ್ ಮುಂಭಾಗದ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡುವ ಶಂಕುಸ್ಥಾಪನೆ ಕಾಮಗಾರಿಗೆ ಇಂದು ಚಾಲನೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಭಾಗಿಯಾಗದ ಕಾರಣ ಪುತ್ಥಳಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮುಂದೂಡಲು ಜಿಲ್ಲಾಡಳಿತ ಮುಂದಾಗಿತ್ತು. ಆದರೆ ಕಾರ್ಯಕ್ರಮ ಮುಂದೂಡುವ ಜಿಲ್ಲಾಡಳಿತ ಪ್ರಯತ್ನಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ವಾಲ್ಮೀಕಿ ಸಮುದಾಯದ ಮುಖಂಡರು ಇಂದೇ ಶಂಕುಸ್ಥಾಪನೆ ನೆರವೇರಿಸುವಂತೆ ಒತ್ತಾಯಿಸಿ ಸ್ಥಳೀಯ ಸಂಸದರು ಹಾಗೂ ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಿ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ನಾವೇ ಶಂಕುಸ್ಥಾಪನೆ ಮಾಡುತ್ತೇವೆ ಎಂದು ಮುಖಂಡರು ಹಠ ಹಿಡಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಆರ್ ಸೆಲ್ವಮಣಿ ಹಾಗೂ ಜಿಲ್ಲಾ ಎಸ್ಪಿ ಡೆಕ್ಕಾ ಕಿಶೋರ್ ಬಾಬು ಮಧ್ಯ ಪ್ರವೇಶಿಸಿ ಸಂಸದರು ಹಾಗೂ ಶಾಸಕರ ಇಲ್ಲದ ಕಾರಣ ಶಂಕುಸ್ಥಾಪನೆ ಮುಂದೂಡಿಕೆಗೆ ಸಹಕರಿಸುವಂತೆ ಮುಖಂಡರಲ್ಲಿ ಮನವಿ ಮಾಡಿದರು. ಆದರೆ ಪ್ರತಿಭಟನಾಕಾರರು ಅಧಿಕಾರಿಗಳ ಮನವಿಗೆ ಮಣಿಯದೆ ಶಂಕುಸ್ಥಾಪನೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮಕ್ಕೆ ಹಾಜರಾಗದೆ ನಿರ್ಲಕ್ಷ್ಯ ವಹಿಸಿದ ಸಂಸದ ಮುನಿಸ್ವಾಮಿ ಹಾಗೂ ಶಾಸಕ ಶ್ರೀನಿವಾಸ್ ಗೌಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕಿದ್ದ ಹಾಗೆ ರಾಜಕೀಯ ನಮ್ಮ ಇವರು ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ, ಆದ್ರಿಂದ ಮತ್ತೊಂದು ದಿನಕ್ಕೆ ಇದನ್ನ ಮುಂದೂಡೋಣ ಎಂಬತಕ್ಕಂತ ಮಾತನ್ನ ಹೇಳಿದಾಗ ನಮ್ಗೆಲ್ಲರಿಗೂ ಬಹಳ ಬೇಸರ ಆಯ್ತು. ಆ ಕಾರ್ಯಕ್ರಮವನ್ನ ಕೆಲವೊಂದು ರಾಜಕೀಯ ಕುತಂತ್ರಿಗಳ ಒಂದು ಕುತಂತ್ರದಿಂದ ಇವತ್ತು ಈ ಒಂದು ಇದನ್ನ ಇವತ್ತು ತಡೆ ಹಿಡಿದ್ರು. ಆ ಕಾರ್ಯಕ್ರಮದ ಸಲುವಾಗಿ ಸಮುದಾಯದ ಎಲ್ಲಾ ನಾಯಕರುಗಳು ಸೇರಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಎಲ್ಲಾ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಸೇರಿ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ವಾಲ್ಮೀಕಿ ವೃತ್ತದಲ್ಲಿ ಬೃಹತ್ ಭವ್ಯವಾದ ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ವಾಲ್ಮೀಕಿ ಸಮುದಾಯದ ಮುಖಂಡರು ವಾಲ್ಮೀಕಿ ಜಯಂತಿಯನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಸರಳವಾಗಿ ಆಚರಣೆ ಮಾಡಿದರು. ವಾಲ್ಮೀಕಿ ಜಯಂತಿಯನ್ನು ಆಚರಿಸಿ ಮಾತನಾಡಿದ ಶ್ಯಾಮ್ ಸುಂದರ್ ಅವರು ರಾಮ ಲಕ್ಷ್ಮಣರಂತಹ ಮಹಾನುಭಾವರನ್ನು ಪರಿಚಯ ಮಾಡಿದ್ದು ವಾಲ್ಮೀಕಿಯವರೇ. ಹಿಂದಿನ ಕಾಲದಲ್ಲಿ ಸಂಸ್ಕೃತಿ ಕಲಿಯುವುದು ತುಂಬಾ ಕಷ್ಟಕರವಾದ ವಿಷಯ. ಆದರೆ ಅಂದಿನ ಕಾಲಕ್ಕೆ ಸಂಸ್ಕೃತಿ ಕಲಿತ ರಾಮಾಯಣವನ್ನೇ ರಚಿಸಿದ ಮಹಾನುಭಾವರು ವಾಲ್ಮೀಕಿ. ವಾಲ್ಮೀಕಿ ಜಯಂತಿ ಆಚರಣೆ ಮಾಡುತ್ತಿರುವುದು ನಮ್ಮ ಅದೃಷ್ಟವಾಗಿದೆ ಎಂದರು. ಶ್ಯಾಮ್ ಸುಂದರ್ ಅವರು ರಾಮ ಲಕ್ಷ್ಮಣರಂತಹ ಮಹಾನುಭಾವರನ್ನು ಪರಿಚಯ ಮಾಡಿದ್ದು ವಾಲ್ಮೀಕಿಯವರೇ. ಹಿಂದಿನ ಕಾಲದಲ್ಲಿ ಸಂಸ್ಕೃತಿ ಕಲಿಯುವುದು ತುಂಬಾ ಕಷ್ಟಕರವಾದ ವಿಷಯ. ಆದರೆ ಅಂದಿನ ಕಾಲಕ್ಕೆ ಸಂಸ್ಕೃತಿ ಕಲಿತ ರಾಮಾಯಣವನ್ನೇ ರಚಿಸಿದ ಮಹಾನುಭಾವರು ವಾಲ್ಮೀಕಿ. ವಾಲ್ಮೀಕಿಯ ಬಗ್ಗೆ ಇಲ್ಲಸಲ್ಲದ ಆರೋಪಗಳು ಸುಳ್ಳುಗಳನ್ನು ಹೇಳಿದರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಹಾಗೂ ಹೋರಾಟಗಳನ್ನು ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು.
ಅವರು ಹಿಂದೆ ಯಾವುದೋ ಒಂದು ಇದರಲ್ಲಿ ಕಳ್ಳರಾಗಿದ್ರು ಮತ್ತೆ ಯಾರೋ ಇಂದ ಇವರು ಈ ರೀತಿ ಜ್ಞಾನೋದಯವಾಗಿ ಅವರು ವಾಲ್ಮೀಕಿ ಅಂತಾದ್ರು ಇವೆಲ್ಲ ಸುಳ್ಳು ಅಂದಿನ ಕಾಲದಲ್ಲೇ ಹಿಂದಿನ ಕಾಲದಿಂದಲೇ ಅವರು ಜ್ಞಾನವನ್ನು ಜ್ಞಾನಾರ್ಜನೆ ಪಡೆದಂತ ಮಹಾನ್ ವ್ಯಕ್ತಿ ಇಂತ ವ್ಯಕ್ತಿಗಳನ್ನು ನಮ್ಮ ಜನಾಂಗದ ಒಬ್ಬ ಗುರುಗಳಾಗಿ ಸ್ವೀಕಾರ ಮಾಡಿರೋದಕ್ಕೆ ನಮ್ಮ ಗುರು ನಮ್ಮ ಜನಾಂಗದವರಾಗಿರೋದಕ್ಕೆ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯವಾಗಿದೆ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಉತ್ತರ ಭಾರತದಲ್ಲಿ ಯಾರೇ ಆಗಲಿ ವಾಲ್ಮೀಕಿಯವರ ಬಗ್ಗೆ ಏನೇ ಮಾತಾಡಿದ್ರು ಅವರ ಮೇಲೆ ಒಂದು ಎಫ್ಐಆರ್ ಅಂತ ಕೇಸ್ ಆಗ್ತಾ ಇದೆ ನಮ್ಮ ಕರ್ನಾಟಕ ಭಾಗದಲ್ಲಿ ನಾವು ಇನ್ನ ಅದನ್ನ ಹಂಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾರೇ ಏನೇ ಬಗ್ಲಿ ಏನಾದರೂ ವಿಷಯ ಇದ್ರೆ ನಿಜ ವಿಷಯವನ್ನು ಹೇಳಬೇಕೇ ವಿನಃ ಬೇರೆ ರೀತಿಯಲ್ಲಿ ಕಾಲ್ಪನಿಕ ಕಟ್ಟುಕತೆಗಳನ್ನು ಯಾರು ಹೇಳಬಾರದು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಮುಳಬಾಗಿಲು ತಾಲೂಕಿನ ದೊಡ್ಡಕುರ್ಕಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ಕೊತ್ತೂರು ಮಂಜುನಾಥ್ ಅವರಿಗೆ ಸ್ವಾಗತ ಕೋರಿದರು ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ಕೆ 2 ಲಕ್ಷ ರು ಕೊಡುವುದಾಗಿ ಘೋಷಣೆ ಮಾಡಿದರು ಮುಳಬಾಗಿಲು ತಾಲೂಕಿನ ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದರು ಪ್ರತಿ ಗ್ರಾಮದಲ್ಲಿ ದೇವಾಲಯ ಇರುತ್ತದೆ ಅದೇ ರೀತಿಯಲ್ಲೇ ಶಾಲೆಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗುವುದು ಎಂದರು ಪ್ರತಿ ವರ್ಷ 10 ಶಾಲೆಗಳ ಜೀರ್ಣೋದ್ಧಾರ ಕಾರ್ಯ ಕೈಗೆತ್ತಿಕೊಂಡು ನನ್ನ ತಂಡದ ಮೂಲಕ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು ದೊಡ್ಡಕುರ್ಕಿ ವೆಂಕಟ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ವರ್ಷವೂ ನಮ್ಮ ಲೀಲಕ್ಕ ಅವರು ಅವ್ರದ್ದೇನೋ ಸಂಪ್ರದಾಯ ಪ್ರಕಾರ ಅವ್ರದ್ದೇನೋ ಪೂಜೆಗಳು ಮಾಡ್ತಾರೆ ದೇವ್ರಿಗೆ ಅಭಿಷೇಕವನ್ನು ಮಾಡಿಸಿ ಹೂವಿನಲಂಕಾರ ಮಾಡಿಸಿ ಎಲ್ಲವನ್ನು ಮಾಡ್ತಾರೆ ಪ್ರತಿಯೊಂದು ವರ್ಷವೂ ನಮ್ಮನ್ನು ಕರೀತಾರೆ ಇವತ್ತು ದೊಡ್ಡಕುರ್ಕಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ದೇವ್ರಿಗೆ ಆಶೀರ್ವಾದ ತಗೊಂಡಿದ್ದೀವಿ ಆ ತಾಲೂಕಿಗೆ ಈ ಗ್ರಾಮಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರ ಆಯುಷ್ಯ ಆರೋಗ್ಯ ಆಯುಷ್ಯ ಎಲ್ಲವನ್ನು ಜನಗಳಿಗೆ ಕೊಟ್ಟು ಕಾಪಾಡ್ಕೊಂಡ್ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ದೇವ್ರು ಅದೇ ಥರ ಆಶೀರ್ವಾದವನ್ನು ಮಾಡ್ತಾರೆ ಒಳ್ಳೇದಾಗಲಿ ಇವತ್ತು ಪೂಜೆ ಮಾಡಿರೋದಕ್ಕೆ ಗ್ರಾಮಸ್ಥರ ಒಂದು ಬೆಂಬಲ ಸಪೋರ್ಟು ಗ್ರಾಮ ಮೊದಲು ಅದೇನೋ ಮೇಲೆ ಸೋರ್ತು ಶೀಟ್ ಹಾಕಬೇಕು ಅಂತ 1.5 ಲಕ್ಷ ಕೊಟ್ಟಿದೆ ಅದು ಗ್ರಾಮದ ಬೇರೆ ದೇವಸ್ಥಾನಕ್ಕೆ ಹಾಕ್ಕೊಂಡಿದ್ದಾರೆ ಸಂತೋಷ ಯಾವುದಾದ್ರೂ ಗ್ರಾಮದ ದೇವಸ್ಥಾನನೇ ಬೇರೆ ದೇವಸ್ಥಾನ ಅಲ್ಲ ಈ ಗ್ರಾಮದ್ದೇ ದೇವಸ್ಥಾನ ಹಾಕಿದ್ದಾರೆ ಇವತ್ತು ನೀರು ಬಂದು ಸೋರ್ತಾ ಇದೆ ದೇವಸ್ಥಾನ ಅಂತ ಸ್ವಾಮಿಗಳು ಹೇಳಿದ್ದಾರೆ ಸನವನ್ನ ರೆಡಿ ಮಾಡುವಂತ ಕೆಲಸ ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿ ಅದನ್ನ ಮಾಡ್ಸೋದು ಸ್ಕೂಲ್ ಇದೆಯೋ ಇರಲ್ವೋ ಹೌದು ದೇವಸ್ಥಾನ ಇರುತ್ತೆ ಅದಿರುತ್ತೆ ಅದರಿಂದ ಇನ್ನು ಮುಂದಕ್ಕೆ ಏನು ಮಾಡ್ತೀವಿ ನೆಕ್ಸ್ಟ್ ಇಯರ್ ಇಂದ ಸ್ಕೂಲ್ಸ್ಗೆ ಪ್ರಾತಿನಿಧ್ಯ ಕೊಟ್ಟು ಸ್ಕೂಲ್ಸ್ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ ಅಧಿಕಾರಿಗಳು ಪರಿಶೀಲನೆ ನಡೆಸದೆ ತಾಲೂಕಿನಾದ್ಯಂತ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳನ್ನು ರದ್ದುಗೊಳಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ದಿನಾಂಕ 15/5/2021 ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಆಯುಕ್ತರು ಹೊರಡಿಸಿರುವ ಆದೇಶದ ಮೇರೆಗೆ ತಾಲೂಕಿನಾದ್ಯಂತ ಕೆಜಿಎಫ್ ತಾಲೂಕು ಸೇರಿದಂತೆ 38 ಅಂತ್ಯೋದಯ 611 ಬಿಪಿಎಲ್ ಪಡಿತರ ಚೀಟಿಗಳನ್ನು ಸರ್ಕಾರ ರದ್ದುಗೊಳಿಸಿರುವುದನ್ನು ಖಂಡಿಸಿ ರೈತ ಸಂಘದ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಕಾರ್ಡ್ ಕಳೆದುಕೊಂಡ ಬಡವರು ಪ್ರತಿಭಟನೆ ನಡೆಸಿದರು ಧಿಕ್ಕಾರ
ಅಧಿಕಾರಿಗಳು ಕಾರ್ಡುದಾರರ ಮನೆ ಬಳಿ ಹೋಗಿ ಪರಿಶೀಲನೆ ಮಾಡದೆ ಅವರ ಇಷ್ಟಾನುಸಾರ ಬಡ ಕಾರ್ಮಿಕರ ಕಾರ್ಡುದಾರರ ಆದಾಯವನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ಕಳುಹಿಸಿರುವ ಇಷ್ಟು ಜನರ ಕಾರ್ಡ್ ರದ್ದಾಗಿದೆ. ಇಲ್ಲಿನ ಅಧಿಕಾರಿಗಳ ಬಡತನ ವಿರೋಧಿ ಧೋರಣೆಯಿಂದ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಾರ್ಡುಗಳು ಇಲ್ಲಿ ರದ್ದುಗೊಂಡಿವೆ. ಇದಕ್ಕೆ ಕಾರಣರಾದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಅರ್ಹರಿಗೆ ಈ ಕೂಡಲೇ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಹಿಂತಿರುಗಿಸಬೇಕು. ಇಲ್ಲವಾದರೆ ತಾಲೂಕು ಕಚೇರಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್ ಎಚ್ಚರಿಕೆ ನೀಡಿ ಜಿಲ್ಲೆಯಾದ್ಯಂತ ಕೋಲಾರ 279, ಮಾಲೂರು 183, ಮುಳಬಾಗಿಲು 170, ಶ್ರೀನಿವಾಸಪುರ 195 ಕಾರ್ಡ್ಗಳು ರದ್ದುಗೊಂಡಿವೆ ಎಂದರು. ಕೋಲಾರ ಜಿಲ್ಲೆಯಾದ್ಯಂತ ಪ್ರಮುಖವಾಗಿ ಬಂಗಾರಪೇಟೆ ತಾಲೂಕಿನಲ್ಲಿ ಸುಮಾರು 600 ರೇಷನ್ ಕಾರ್ಡ್ಗಳನ್ನ ಬಡವರು ಅದು ರೇಷನ್ ಕಾರ್ಡ್ಗಳನ್ನ ಸರ್ಕಾರ ವಜಾಗೊಳಿಸಿರ್ತದೆ. ಏನ್ ಇಲ್ಲಿರ್ತಕ್ಕಂತ ತಾಲೂಕು ಕಾರ್ಡ್ದಲ್ಲಿರ್ತಕ್ಕಂತ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತ ತಪ್ಪು ಮಾಹಿತಿಗೆ ಇವತ್ತು ಸುಮಾರು ಬಡವರು ಬೀದಿ ಪಾಲಾಗ್ತಕ್ಕಂಥ ವಿಚಾರ ಕಂಡು ಕಾಣಿಸ್ತಾ ಇದೆ. ಶ್ರೀ ಸ್ವಾಮಿ ಉಮೇಶ್ ಕತ್ತಿ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರೇ, ಈ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರೇ, ಯಾವ ಒಂದು ಸಂಪಾದನೆ ಕೊಟ್ಟು ಆ ಮನುಷ್ಯ ಒಂದು ವರ್ಷಕ್ಕೆ 2 ಲಕ್ಷ ಸಂಪಾದನೆ ಮಾಡ್ತಾನೆ? ನಿಮ್ಮ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇಲ್ವಾ? ಉದ್ಯೋಗ ಖಾತ್ರಿಯಲ್ಲಿ ಕೆಲಸಕ್ಕೆ ಹೋದ್ರೆ 100 ದಿನ ಕೊಡ್ತೀರಾ? 289 ರೂಪಾಯಿ ಕೂಲಿ ಕೊಡ್ತೀರಾ ಒಂದ್ ದಿವಸಕ್ಕೆ? ತಪ್ಪು ಮಾಹಿತಿಗಳು ಕೊಟ್ಟು ಅವ್ರ ರೇಷನ್ ಕಾರ್ಡ್ ವಜಾ ಮಾಡಿರ್ತೀರಲ್ಲ. ಈ ಒಂದು ಸಮೀಕ್ಷೆಯಲ್ಲಿ ಯಾವ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅವ್ರನ್ನ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಕೂಡಲೇ ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ದಿರ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಡೆಸ್ಕ್ ಸರ್ಕಲ್ ಸಮೇತ ಇದೇ ತಹಸೀಲ್ದಾರ್ ಕಚೇರಿನಲ್ಲಿ ಒಳೆ ಮುಡುಗಿ ಇಲ್ಲೇ ಅನ್ನ ಮಾಡಿಕೊಂಡು ಆಹಾರ ಹತ್ರ ಇಲ್ಲೇ ನಾವು ದಂಡಿ ಕೊಡ್ತೀವಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಬಡವರ ಪರ ನಿಂತ್ಕೊಂಡು ಸರ್ಕಾರಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ವೇಳೆ ಆಹಾರ ಶಿರಸ್ತೇದಾರ್ ಅಭಿಜಿತ್ ಮನವಿ ಇನ್ನೂರ ಹದಿನೇಳು ಕಾರ್ಡ್ಗಳನ್ನ ನಾವೇನ್ ಮಾಡಿದೀವಿ ಈಗಾಗಲೇ ಬಿಪಿಎಲ್ 177 ಪ್ಲಸ್ 30 ಕಾರ್ಡ್ಗಳನ್ನ ಈಗಾಗಲೇ ಉಳಿಸಬೇಕು ಅಂತಂದ್ಬಿಟ್ಟು ಸರ್ಕಾರಕ್ಕೂ ಕೂಡ ಬರೆದಿದ್ವಿ. ಆ ಕಾರ್ಡ್ಗಳಿಗೆಲ್ಲ ಇವಾಗ ರೇಷನ್ ಬರ್ತಾ ಇದೆ. ಬಟ್ ಇದೇ ಕಾರ್ಡ್ಗಳಲ್ಲಿ ಕೆಲವೊಂದು ಇನ್ಕಮ್ ಸರ್ಟಿಫಿಕೇಟ್ ಏನಾಗಿದೆ, ಆದಾಯ ಪ್ರಮಾಣ ಪತ್ರ ಇದ್ದು ಯಾರು ಏನೇನಿದ್ದಾರೆ ಬೇಕಾದ್ರೆ ಇವತ್ತೆಲ್ಲರದನ್ನು ನೀವೇ ಬನ್ನಿ. ನಾನೇ ಆದಾಯ ಪ್ರಮಾಣ ಪತ್ರ ಅವ್ರ ಹೆಸರಲ್ಲೇ ಇರ್ತಕ್ಕಂಥದ್ದು, ಬೇರೆಯವ್ರದ್ರಲ್ಲ, ಬೇರೆ ಯಾರ್ದೋ ಬೇರೆ ಹೆಸರಲ್ಲಾಗ್ಲಿ ಇಲ್ಲ ಫೋರ್ಜರಿ ಮಾಡಿರೋತಕ್ಕಂಥದ್ದೆಲ್ಲ ಅಫಿಷಿಯಲ್ ಆಗಿ ನಮ್ಮ ಆರ್ಡಿ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಆರ್ಡಿ ನಂಬರ್ ಏನು ಅಲರ್ಟ್ ಮಾಡಿದ್ದಾರೆ ಅದರಲ್ಲೇ ಇನ್ಕಮ್ ಆದಾಯ ಹೆಚ್ಚುವರಿ 120,000 ವರ್ಷಕ್ಕೆ ಜಾಸ್ತಿ ಇದೆ ಅಂತ ಹೇಳಿ ರಿಪೋರ್ಟ್ ಆಗಿ ಇವಕ್ಕೆಲ್ಲ ರೇಷನ್ ಸ್ಥಗಿತ ಆಗಿರ್ತಕ್ಕಂಥ